ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ ಅಂದ್ರೆ, ದಸರಾ ಹಬ್ಬ ಹತ್ರ ಬರ್ತಾ ಇದೆ ಅಲ್ಲ, ಸೊ ದಸರಾ ಬಗ್ಗೆ ಏನಾದ್ರೂ ಹೇಳೋಣ, ನಿಮ್ಮೆಲ್ಲ ಜೊತೆ ಹಂಚ್ಕೊಳ್ಳೋಣ, ನನ್ನ ಮನಸ್ಸಿನ ಮಾತುಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ದಸರಾ ಹಬ್ಬದ ಶುಭಾಶಯಗಳೊಂದಿಗೆ ನವದುರ್ಗೆಯರ ಆಶೀರ್ವಾದ ಕೃಪೆ ನಮ್ಮೆಲ್ಲರ ಮೇಲೆ ಸದಾ ಇರಲಿ ಅಂತ ದಸರಾ ಬಗ್ಗೆ ಒಂದೆರಡು ಮಾತಾಡ್ತೀನಿ. ನಾನು ಡಾಕ್ಟರ್ ಉಷಾ ವಸಂತ್ ಅಂತ, ಚಿಗುರು ಮಾಂಟಸರಿ ಹೌಸ್ ಆಫ್ ಚಿಲ್ಡ್ರನ್ ಕತ್ರಿಗುಪ್ಪೆಯಲ್ಲಿ ಮತ್ತು ಕ್ರಿಯಾ ಅಕಾಡೆಮಿ ಫಾರ್ ಲರ್ನಿಂಗ್ ವಾಜರಹಳ್ಳಿಯಲ್ಲಿ ಎರಡು ಸಂಸ್ಥೆಗಳ ನಿರ್ದೇಶಕಿ ಮತ್ತು ಸಂಸ್ಥಾಪಕಿ, ಅಂದರೆ ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಬೋತ್ ಆಫ್ ದೀಸ್ ಟು ಇನ್ಸ್ಟಿಟ್ಯೂಷನ್ಸ್. ಸೊ ಈ ಸುಮಾರು 18 ವರ್ಷಗಳ ಹಿಂದೆ ನಾನು ಚಿಗುರು ಮಾಂಟಸರಿ ಸರಿಸುಮಾರು 2004 ಶುರು ಮಾಡಿದೆ. ಶುರು ಮಾಡಿದಾಗಿಂದ ನನಗೆ ಬರೀ ಎಜುಕೇಷ್ನಲ್ಲು, ಕರಿಕ್ಯುಲಮು, ಸಿಲಿಬಸ್ ಅಂತ ಹೋಗಬಾರ್ದು, ಯಾಕೆಲ್ಲ ಆಚರಣೆಗಳನ್ನು ತಂದು ಮಕ್ಕಳ ಮುಂದೆ ನಿರೂಪಿಸೋಣ, ಮಕ್ಕಳು ಅನುಭವ ಮಾಡಲಿ ಆಚರಣೆಗಳನ್ನ ಅಂತ ಶುರು ಮಾಡಿದೆ. ಆಗಾದ ಅಕ್ಟೋಬರ್ ಬಂದಾಗ ಒಂಥರ ಸಂತೋಷ ಮುದ ಎಲ್ಲ ಬಂತು ಮನಸ್ಸಿಗೆ, ಗೊಂಬೆ ಪ್ರದರ್ಶನ ಮಾಡಿದ್ರೆ ಹೇಗಿರುತ್ತೆ ಅಂತ. ಅವತ್ತು ನಾನು ಗೊಂಬೆಗಳನ್ನ ಇಡೋಕೆ ಶುರು ಮಾಡಿದವಳು, ಇವತ್ತವರೆಗೂ ನಿಲ್ಲಿಸಿಲ್ಲ. ಅವತ್ತಿಂದ ಒಂದೊಂದೇ ಗೊಂಬೆಗಳನ್ನ ಒಂದೊಂದು ವರ್ಷಕ್ಕೆ ಒಂದೊಂದು ವರ್ಷಕ್ಕೆ, ದಸರಾನೇ ತಂದಿಲ್ಲಿಟ್ಟಿದ್ದೀನಿ, ಮೈಸೂರು ಪ್ಯಾಲೇಸ್ ತಂದಿಟ್ಟಿದ್ದೀನಿ, ಚಾಮುಂಡಿ ಬೆಟ್ಟ ತಂದಿಟ್ಟಿದ್ದೀನಿ, ಪ್ರತಿಯೊಂದನ್ನು ತಂದಿಟ್ಟಿದ್ದೀನಿ. ಯಾಕೆ ಬೇಕಿತ್ತ ಇದೆಲ್ಲ ಅಂತ ಕೇಳ್ಬೋದಲ್ವಾ ನೀವು? ಯಾಕೆ ಎಲ್ಲಲ್ಲೂ ಶಾಲೆಯಲ್ಲೂ ಅಥವಾ ಎಜುಕೇಷನ್ ಸಿಸ್ಟಮ್ ನಮ್ಮ ಪದ್ಧತಿ ಹೇಗಿದೆ? ಸಬ್ಜೆಕ್ಟ್ಸ್ ಓರಿಯೆಂಟೆಡ್, ಮ್ಯಾಥು, ಸೈನ್ಸು, ಲ್ಯಾಂಗ್ವೇಜಸ್ಸು, ಕನ್ನಡ, ಹಿಂದಿ, ಇಂಗ್ಲೀಷ್, ಈ ಥರ ಎಲ್ಲ ಇರುತ್ತಲ್ವಾ, ವೇಳಾಪಟ್ಟಿ, ಟೈಮ್ ಟೇಬಲ್ ಇರುತ್ತೆ, ಟೀಚರ್ಸ್ ಇರ್ತಾರೆ, ಎಲ್ಲರೂ ಏನು ಮಾಡ್ತಾರೆ ಅವ್ರವ್ರುಗಳು ಮಾಡ್ತಾರೆ, ಮುಗಿತಾರೆ. ಅಫ್ಕೋರ್ಸ್ ಆರ್ಟ್ ಕ್ರಾಫ್ಟ್ ಇರುತ್ತೆ, SUPW ಅಂತ ಇರುತ್ತೆ, ಪ್ರಾಜೆಕ್ಟ್ ವರ್ಕ್ ಅಂತ ಇರುತ್ತೆ, ಎಲ್ಲ ಇರುತ್ತೆ. ಎಲ್ಲನೂ 40-40 ಪೀರಿಯಡ್ಗೆ ಸೀಮಿತಗೊಂಡಿರುತ್ತೆ, ಲಿಮಿಟೆಡ್ ಬೌಂಡ್ರೀಸ್ ಇದ್ಬಿಡುತ್ತೆ ಅವಕ್ಕೆ. ಬಟ್ ನಾವು ಕಲೆ, ಸೃಜನಶೀಲತೆ, ಕ್ರಿಯೇಟಿವಿಟಿ ಆಫ್ ದ ಚೈಲ್ಡ್, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಧರ್ಮ, ನಮ್ಮ ಮೌಲ್ಯ, ಭಾರತೀಯ ಅಂದರೆ ಏನು, ಇಂಡಿಯಾ ಇಸ್ ಸೋ ರಿಚ್ ಅಲ್ವಾ, ಎಷ್ಟು ಶ್ರೀಮಂತ ದೇಶ ನಮ್ಮ ಇಂಡಿಯಾ. ಬರೀ ಸ್ಪೈಸಸ್ ಎಲ್ಲ ಜನ ಹುಡ್ಕೊಂಬಂದಿದ್ರಲ್ಲ ಅವಾಗ ಭಾರತ ದೇಶಕ್ಕೆ, ಸಿಲ್ಕ್ ರೂಟು, ಸ್ಪೈಸ್ ರೂಟ್ ಎಲ್ಲ ಮಾಡ್ಕೊಂಡು, ಅದಷ್ಟೇ ಅಲ್ಲ, ಸಂಸ್ಕೃತಿಲಿ ನಮ್ಮ ಭಾರತ ಎಷ್ಟು ದೊಡ್ಡದು, ಎಷ್ಟು ಶ್ರೀಮಂತನ ಹೊಂದಿದೆ ಅಂತ ಗೊತ್ತಲ್ವಾ? ಅದನ್ನು ತರಬೇಕಿತ್ತು, ಅದು ಮಕ್ಕಳನ್ನ ಅನುಭವಿಸ್ಬೇಕು. ಸೊ ಆವಾಗಿಂದ ನಾನು ಬೊಂಬೆಗಳ ಪ್ರದರ್ಶನ ಇಟ್ಕೊಂಡು ಅದರಲ್ಲಿ ಮಹಾಕಾವ್ಯಗಳಾದ ರಾಮಾಯಣ, ಮಹಾಭಾರತ ಆಗಲಿ, ಬೇರೆ ಪಂಚತಂತ್ರ ಆಗಲಿ, ವಿಷ್ಣು ಶರ್ಮ ಕೃತಿಸಿದ ಪಂಚತಂತ್ರಗಳಾಗಲಿ, ಮತ್ತು ದೇವತೆಗಳು, ಕೃಷ್ಣ ಲೀಲೆಗಳು, ಕೃಷ್ಣ ಸಂಹರಿಸಿದ ರಾಕ್ಷಸರ ಜೀವನಗಳು, ಅಷ್ಟಲ್ಲದೆ ದೈನಂದಿನ ಜೀವನಗಳಲ್ಲಿ ನಡೆಸುವ ಮನುಷ್ಯನ ಬದುಕು, ಆಗುಹೋಗುಗಳನ್ನ ಕೂಡ ಮಕ್ಕಳಿಗೆ ಪಾಠದ ರೂಪದಲ್ಲಿ ಹೇಳ್ಕೊಡ್ತಾ ಇಲ್ಲ, ಗೊಂಬೆಗಳ ಪ್ರದರ್ಶನ ಇಟ್ಟು ಅದ್ರ ಮೂಲಕ ಮಕ್ಕಳಿಗೆ ನೀತಿ ಕಥೆಗಳಾಗಲಿ, ಪೌರಾಣಿಕ ಕಥೆಗಳಾಗಲಿ, ಎಲ್ಲಾನು ಹೇಳ್ಕೊಡ್ತಾ ಬಂದಿದ್ದೀವಿ. ಸೊ ತಪ್ಪದೇ ನೀವೆಲ್ಲ ಬರಬೇಕು. ಕ್ರಿಯಾ ಅಕಾಡೆಮಿ ಫಾರ್ ಲರ್ನಿಂಗ್ ವಾಜರಹಳ್ಳಿ ಹತ್ರ, ಕನಕಪುರ ಮೇನ್ ರೋಡ್ ವಾಜರಹಳ್ಳಿ ಹತ್ರ ಇದೆ. ಗೊಂಬೆ ಪ್ರದರ್ಶನ ನೋಡೋಕ್ಕೆ ತಾವೆಲ್ಲ ಬರ್ತೀರಾ ಅಂತ ಕಾತರದಿಂದ ಕಾಯ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳು. ಇದಿಷ್ಟೇ ಅಲ್ಲ, ಇನ್ನೊಂದು ಭಾಗ ಬರ್ತಾ ಇದೆ, ಕಾತುರದಿಂದ ಕಾಯ್ತಾ ಇರಿ, ಮತ್ತೆ ಬರ್ತೀನಿ. ನಮಸ್ತೆ.